ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭ ಸರಳ ಹಾಗೆ ರುಚಿಯಾದ ಅಡಿಗೆ 10 ನಿಮಿಷದಲ್ಲಿ ಮಾಡಬಹುದು ಆಲೂಗಡ್ಡೆ ಮತ್ತೆ ದೊಣ್ಣೆ ಮೆಣಸಿನಕಾಯಿನ ಉಪಯೋಗಿಸಿ ಸಾಸಿವೆ ಮಾಡೋದು ಹೇಗೆ ಅಂತ ನೋಡೋಣ ಹಲೋ ಸ್ನೇಹಿತರೇ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೂಗಡ್ಡೆ ಮತ್ತೆ ದೊಣ್ಣೆ ಮೆಣಸಿನಕಾಯಿ ಸಾಸಿವೆ ಮಾಡೋದಕ್ಕೆ ಇವಿಷ್ಟು ಇಂಗ್ರೆಡಿಯೆಂಟ್ಸ್ ಬೇಕು ನಾನು ಇಲ್ಲಿ ಒಂದು ಮೀಡಿಯಂ ಸೈಜಿನ ಆಲೂಗಡ್ಡೆ ಒಂದು ದೊಡ್ಡ ಕ್ಯಾಪ್ಸಿಕಂ ದೊಣ್ಣೆ ಮೆಣಸಿನಕಾಯಿ ಮತ್ತೆ ಕಾರಕ್ಕೆ ಅಂತ ಒಂದು ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಮೊದಲು ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಬರಿ ಆಲೂಗಡ್ಡೆಯಿಂದ ಕ್ಯಾಪ್ಸಿಕಂ ಇಂದ ಸಾಸಿವೆ ಮಾಡಬಹುದು ಎರಡನ್ನು ಮಿಕ್ಸ್ ಮಾಡಿದಾಗ ಒಂದು ಬೇರೆ ರೀತಿಯ ರುಚಿ ತುಂಬಾ ರುಚಿಯಾಗಿರುತ್ತೆ ಆಲೂಗಡ್ಡೆನ ಕುಕ್ಕರ್ ಅಲ್ಲಿ ಇಟ್ಟು 4 ವಿಸಿಲ್ ಹಾಕಿ ಫ್ಲೇಮ್ ಆಫ್ ಮಾಡಿದ್ದೀನಿ ಕ್ಯಾಪ್ಸಿಕಂ ಅನ್ನು ಕಟ್ ಮಾಡಿ ಅದರ ಬೀಜ ಮತ್ತೆ ತೊಟ್ಟನ್ನ ತೆಗೆದು ಅದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೋಳು ತುಂಬಾ ಚಿಕ್ಕದಾಗಿದ್ರೆ ಹುರಿಯುವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರಿಬಹುದು ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ವಿಡಿಯೋ ಅಥವಾ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ದೊಣ್ಣೆ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಂ ಹೋಳನ್ನ ಒಗ್ಗರಣೆಯಲ್ಲಿ ಹುರಿದುಕೊಳ್ಳಬೇಕು ಪಾತ್ರೆಗೆ 2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಅಥವಾ ತುಪ್ಪ ಹಾಕಬಹುದು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1/2 ಟೀಸ್ಪೂನ್ ಉದ್ದಿನ ಬೇಳೆ 1/2 ಟೀಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋ ತನಕ ಹುರಿಬೇಕು ಜಾಸ್ತಿ ಖಾರ ಇಷ್ಟಪಡೋರಾದ್ರೆ ಒಂದು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಈ ಹಂತದಲ್ಲಿ ಸೇರಿಸಬಹುದು ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ಕ್ಯಾಪ್ಸಿಕಂ ಹೋಳನ್ನ ಹಾಕಿ ಹುರಿದುಕೊಳ್ಳಬೇಕು ಹೋಳೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಹುರಿಬೇಕು ಕ್ಯಾಪ್ಸಿಕಂ ಹೋಳು ತುಂಬಾ ಸಾಫ್ಟ್ ಆಗಬಾರದು ಕ್ರಂಚಿ ಆಗಿದ್ರೇನೆ ರುಚಿಯಾಗಿರುತ್ತೆ ಬಣ್ಣ ಸ್ವಲ್ಪ ಬದಲಾದ್ರೆ ಸಾಕು ನೋಡಿ ಸ್ವಲ್ಪ ಕುಗ್ಗಿದೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ತಿದೀನಿ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇನ್ನೊಂದು ನಿಮಿಷ ಹುರಿದು ಫ್ಲೇಮ್ ಆಫ್ ಮಾಡಿದ್ರಾಯ್ತು ನೋಡಿ ಬಣ್ಣ ಸ್ವಲ್ಪ ಬದಲಾಗಿದೆ ಕ್ಯಾಪ್ಸಿಕಂ ಅಲ್ಲಿರೋ ಹಸಿ ವಾಸನೆ ಹೋಗಿ ಸ್ವಲ್ಪ ಕ್ರಂಚಿ ಆಗೋ ತನಕ ಹುರಿದುಕೊಂಡ್ರೆ ಸಾಕು ಆಗ್ಲೇ ಕುಕ್ಕರ್ ವಿಸಿಲ್ ಹಾಕಿ ಪ್ರೆಷರ್ ಇಳಿದಿದೆ ಆಲೂಗಡ್ಡೆ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ನೋಡಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಹೋಳಾಗಿ ಕಟ್ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಹಾಗೆ ಮಾಡ್ಕೋಬಹುದು ಇದನ್ನ ಕ್ಯಾಪ್ಸಿಕಂ ಹೋಳನ್ನ ಹುರಿದಿಟ್ಟಿರೋ ಪಾತ್ರೆಗೆ ಸೇರಿಸಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮಿಕ್ಸಿ ಜಾರಿಗೆ 1/2 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ತಿದ್ದೀನಿ ಸಾಸಿವೆಗೆ ಯಾವಾಗಲೂ ಆದಷ್ಟು ಫ್ರೆಶ್ ಆಗಿರೋ ಹಸಿ ತೆಂಗಿನಕಾಯಿ ತುರಿನೇ ಬಳಸಬೇಕಾಗುತ್ತೆ ಕಾರಕ್ಕೆ ಒಂದೇ ಒಂದು ಹಸಿ ಮೆಣಸಿನಕಾಯಿನ ಹಾಕ್ತಿದ್ದೀನಿ ಹಸಿ ಮೆಣಸಿನಕಾಯಿ ತಿನ್ನೋದಿಲ್ಲ ಅಂದ್ರೆ ಕೆಂಪು ಮೆಣಸಿನಕಾಯಿನ ಹಾಕಬಹುದು 1/2 ಟೀಸ್ಪೂನ್ ಸಾಸಿವೆ 4-5 ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೀನಿ ನೋಡಿ ಎಷ್ಟು ನುಣ್ಣಗಾಗಿದೆ ಇದನ್ನ ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಂ ಹೋಳೆರಡನ್ನು ಮಿಕ್ಸ್ ಮಾಡಿಟ್ಟಿರೋ ಪಾತ್ರೆಗೆ ಸೇರಿಸಿ ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಕೊನೆಯಲ್ಲಿ 1/2 ಕಪ್ ಅಷ್ಟು ಸಿಹಿ ಮೊಸರು ಮೊಸರು ಸ್ವಲ್ಪನೂ ಹುಳಿ ಇರಬಾರದು ಮೊಸರನ್ನು ಹಾಕಿ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ಊಟ ಮಾಡೋದಕ್ಕೆ ರುಚಿಯಾದ ಆಲೂಗಡ್ಡೆ ಮತ್ತು ದೊಣ್ಣೆ ಮೆಣಸಿನಕಾಯಿಯ ಸಾಸಿವೆ ತಯಾರಾಯಿತು ಒಗ್ಗರಣೆಯಲ್ಲೇ ಕ್ಯಾಪ್ಸಿಕಂ ಹೋಳನ್ನು ಹುರಿದಿರೋದ್ರಿಂದ ಮತ್ತೆ ಕೊನೆಯಲ್ಲಿ ಒಗ್ಗರಣೆ ಹಾಕಬೇಕಂತಿಲ್ಲ ತುಂಬ ಸುಲಭವಾದ ರೆಸಿಪಿ 10 ನಿಮಿಷದಲ್ಲಿ ಮಾಡಬಹುದು ಬಿಸಿ ಬಿಸಿ ಅನ್ನದ ಜೊತೆ ಕಲಸ್ಕೊಂಡು ಊಟ ಮಾಡೋದಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು